ನೀವೇನ್ ಹೇಳ್ಬೇಕಾಗಿಲ್ಲ. ನನ್ನ ತಂಗಿನ ನೀವ್ ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ನನಗ್ ಗೊತ್ತು. ಈ ರಾಣಿ ಆಫ್ಟರ್ ಆಲ್ ನಿಮ್ ಮನೇಲಿ ಮುಸುರೆ ತೊಳಿತಿದ್ದ ಸರಸ್ವತಮ್ಮನ ಮಗಳು ತಾನೆ. ಆಹಾಹಾ, ಎಂಥ ಕಲ್ಪನೆ! ಯು ಹ್ಯಾವ್ ಇಮ್ಯಾಜಿನೇಷನ್. ನಿಮ್ ಮೆಚ್ಚುಗೆ ನನಗ್ ಬೇಕಾಗಿಲ್ಲ. ನಾವ್ ಯಾರು ಏನು ಅಂತ ಗೊತ್ತಿದ್ರು ನಿಮ್ ತಾಯಿನೇ ನಮ್ಮ ಮನೆ ತನಕ ಬಂದು ಹೆಣ್ ಕೇಳಿದ್ರು. ಚಂದ್ರ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೋ. ನನಗೆ ಮಾತಾಡೋಕೆ ಅವಕಾಶ ಕೊಡು. ಇನ್ನೆಂತ ಅವಕಾಶ? ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ಲ. ಈಗ ಅರ್ಥವಾಯ್ತು. ಪೆನ್ ಹಿಡಿದ್ರು ಸೂರ್ಯನೇ ಬೇರೆ, ಮಾತಾಡೋ ಸೂರ್ಯನೇ ಬೇರೆ ಅಂತ. ಸ್ಟಾಪ್ ಇಟ್ ಚಂದ್ರ. ಮನಸ್ಸಿನಲ್ಲಿ ಒಬ್ಬಳನ್ನ ಇಟ್ಕೊಂಡು ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳಕಾಗತ್ತಾ? ನಾನು ಪ್ರೀತಿಸ್ತಾ ಇರೋ ಹೆಣ್ಣಿಗೆ ನಾನೇ ಮೋಸ ಮಾಡಕ್ಕಾಗತ್ತಾ? ಓಹೋ, ನಿಮ್ ಮನಸ್ಸಿನಲ್ಲಿ ಈ ತರ ಒಂದು ಭಾವನೆ ಇದೆಯಾ? ನಿಮ್ ಮನಸ್ಸಿನ ಗೆದ್ದಿರೋ ಆ ಮಹಾರಾಣಿ ಯಾರು ಅಂತ ನಾನು ತಿಳ್ಕೋಬಹುದಾ? ಅವಳು ಯಾವ ಮಹಾರಾಣಿನೂ ಅಲ್ಲ ಚಂದ್ರ. ಚಿಕ್ಕಂದಿನಿಂದ ಅವಳು ನನ್ನ ಜೊತೆಲೆ ಬೆಳೆದವಳು, ಮರಳಿನಲ್ಲಿ ಕಪ್ಪೆಗೂಡು ಕಟ್ಟಿ ಆಟ ಆಡಿದವಳು. ತಾನು ಬೆಳೀತಾ ಬೆಳೀತಾ ನನ್ನ ಮನಸ್ಸಿನಲ್ಲಿದ್ದ ಅವಳ ಮೇಲಿನ ಪ್ರೀತಿನ ಬೆಳೆಸ್ತಾ ಬಂದವಳು. ನಂತರ ಅವಳು ಐ ಎ ಎಸ್ ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗ್ಬಿಟ್ಲು. ಈಗ ಅವಳಿಗೆ ನನ್ನ ಭಾವನೆಗಳು ಎಲ್ಲ ಅರ್ಥವಾಗುತ್ತೆ. ಆದರೂ ಒಂದು ಪುಸ್ತಕದಲ್ಲಿ ಒಂದು ಕವಿತೆ ಬರೆದು ನನ್ನ ಪ್ರೀತಿಯ ಸಂಕೇತವಾಗಿ ಅವಳಿಗೆ ಕೊಟ್ಟಿದ್ದೆ. ಅದೀಗ ಅವಳು ತುಂಬಾ ಬಿಸಿ, ಓದೋಕೆ ಟೈಮ್ ಇಲ್ಲ. ಬಹುಶಃ ಅವಳ ಪಿ ಅದನ್ನು ಓದಿ ಏನೋ ರೊಮ್ಯಾಂಟಿಕ್ ನಾನ್ಸೆನ್ಸ್ ಅಂತ ತಿಳ್ಕೊಂಡು ಹರಿದಾಕಿರ್ಬೇಕು.